ಅಣ್ಣ ಎಲ್ಲ ಅಷ್ಟೊಂದು ದೊಡ್ಡ ಕಂಟ್ರಾಕ್ಟ್ರು ಇಂಥ ಫ್ಯಾಮಿಲಿಯಲ್ಲೆಲ್ಲ ಇದು ಮಾಡೀನಿ ನಾ ಕೆಲಸ ಮಾಡ್ ನನಗಾಗಲ್ಲ ಸರ್ ಅದು ನಿಂತ್ಕೊಂಡು ಕೆಲಸ ಮಾಡ್ಸೋಕ್ಕಾಗಲ್ಲ ನಂಗೆ ಕಂಟ್ರಾಕ್ಟ್ ಮಾಡೋಸಕ್ಕಾಗಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ಗ್ಯಾಂಗು ಇವ್ನ ಜೊತೆ ಟ್ಯಾಗ್ ಮಾಡ್ಕೊಬಿಟ್ಟಿದ್ರು ಈಗೇನು ಟ್ಯಾಗ್ ಅಂತೀವಲ್ಲ ನಾವು ಫೇಸ್ಬುಕ್ಲಿ ಆ ಥರ ಟ್ಯಾಗ್ ಆಗಿ ಹೋಗ್ಬಿಟ್ಟಿದ್ರು ಮಚ್ಚಾ ಆದಮೇಲೆ ಇವನು ಇವನು ಬುದ್ಧಿವಂತನ ಸರ್ ಈಗ ಒಂದು ಒಂದು ಗ್ಯಾಂಗ್ ಕಟ್ಟಿ ಅದನ್ನು ನಡೆಸಬೇಕಾದ್ರೆ ನಿಮಗೆ ದೈಹಿಕ ಶಕ್ತಿ ಬುದ್ಧಿಶಕ್ತಿನೂ ಬೇಕಾಗತ್ತಲ್ವಾ ಒಂದೇನಾಗುತ್ತೆ ಅಂತಂದ್ರೆ ಬುದ್ಧಿಶಕ್ತಿಗಿಂತ ಖತರ್ನಾಕ್ ಬುದ್ಧಿ ಬೇಕು ಫ್ಯಾಮಿಲಿ ಏನಾದ್ರು ಇತ್ತ ಮದುವೆ ಆಗಿದ್ದು ಮದುವೆ ಆಗಿತ್ತು ಫ್ಯಾಮಿಲಿ ಇತ್ತು ಅವ್ರ ಬ್ರದರ್ ಏನು ಈಗ ನಮ್ಮ ಎಮ್ ಎಲ್ ಎರಲ್ಲ ಜ್ಞಾನಭಾರತಿಯ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮಾ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ ಸ್ಟಾಕ್ ಬಗ್ಗೆ ಮಾರ್ಕೆಟ್ ಸಪ್ತಸ್ವರ ಕಲಿಯಬೇಕು ಕೆಳಗಂಡಿ ಹಾಗೂ ಮಾಡ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಬೆಂಗಳೂರು ಅಂಡರ್ವರ್ಲ್ಡ್ ಕಥಾನಕವನ್ನು ನಮ್ಮೆದುರಿಗೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಈ ಒಂದು ಜಗತ್ತನ್ನು ತುಂಬಾ ಹತ್ತಿರದಿಂದ ನೋಡಿರುವಂಥ ಬೆಂಗಳೂರಿನಲ್ಲಿ ತಮ್ಮ ಇಡೀ ಸೇವಾ ಕಳೆದಿರುವಂಥ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಕಳೆದ ಸಲ ನಾವು ಹೊಸ ಒಂದು ನಮ್ಮ ಅಂಡರ್ವರ್ಲ್ಡ್ ಹೊಸ ಒಂದೊಂದು ಸಿರೀಸ್ ಥರ ಶುರು ಮಾಡಿದ್ವಿ ಯಾಕೆಂದರೆ ಒಂದು ಕಡೆ ನಾವು ತಿಮ್ಮೇನಹಳ್ಳಿ ಅದೆಲ್ಲ ಒಂದು ಎಪಿಸೋಡ್ ಮುಗಿದ ಮೇಲೆ ಗೋವಿಂದ ಕೂಡ ಸತ್ ಮೇಲೆ ಮತ್ತು ಗೋವಿಂದ ನಂತರ ಒಂದಷ್ಟು ಜನ ರೌಡಿಗಳು ಉಳಿದಿರ್ತಾರೆ ಅವರು ಕೂಡ ಶಿವನ ಪಾದ ಸೇರ್ಕೊಂಡು ಮೇಲೆ ನೀವು ಮತ್ತೆ ಸ್ವಲ್ಪ ಹಿಂದೆ ಹೋಗಿ ಒಬ್ಬ ಪ್ರಮುಖ ರೌಡಿ ಬೆಂಗಳೂರಿಂದು ಅವನು ಕೊರಂಗು ಬಗ್ಗೆ ನೀವು ಹೇಳೋಕ್ಕೆ ಶುರು ಮಾಡಿದ್ರಿ ಮತ್ತೊಬ್ಬ ತಮಿಳು ಇನ್ಸ್ಪೆಕ್ಟರ್ ಅವನಿಗೆ ಕೊರಂಗು ಅಂತ ಕರೆದು ಅದು ಕೊರಂಗು ಕೃಷ್ಣ ಅವನು ಕೃಷ್ಣನು ಕೊರಂಗು ಆಗ್ಬಿಡ್ತಾನೆ ಸೊ ಅದ್ ಬಗ್ಗೆ ನೀವು ಹೇಳ್ತಾ ಹೋದ್ರಿ ಮತ್ತು ಅವನು ಮತ್ತು ಅನಿಲ್ ಮಧ್ಯೆ ವೈರತ್ವ ಕೂಡ ತಾವು ಹೇಳ್ತಾ ಇದ್ರಿ ಸರ್ ಸೊ ಅವನು ಆಫೀಸ್ನಲ್ಲಿ ಬಾಂಬ್ ಅಂದರೆ ಅಂದರೆ ರೌಡಿಸಮ್ ಚಟುವಟಿಕೆಗಳು ಕೂಡ ಹೆಂಗೆ ಅಂದರೆ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಅಂದರೆ ಈಗ ಬಾಂಬ್ ಹಾಕಿದ್ಮೇಲೆ ಯಾಕೆಂದರೆ ಫಸ್ಟು ಈ ಮಿಡಿವಲ್ ಟೈಮ್ಸ್ ಅಂದರೆ ಮಧ್ಯಯುಗ ಅಂತಾರಲ್ಲ ಮಧ್ಯಯುಗದಲ್ಲಿ ಕಲ್ಲುಗಳು ಅಂದರೆ ಹಿಂದಿನ ಯುಗದಲ್ಲಿ ಆಮೇಲೆ ಕಲ್ಲುಗಳು ಆಮೇಲೆ ಆಯುಧಗಳು ಬಂದು ಆಮೇಲೆ ಗನ್ಗಳು ಆಮೇಲೆ ಬಾಂಬ್ಗಳು ಬಂದಂಗೆ ಇಲ್ಲೂ ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ ಇವನು ಬಾಂಬ್ ಬಳಸಿದ ಸೊ ಅದು ತುಂಬ ಏನಂತಾರೆ ಅಲ್ಲೋಲ ಕಲ್ಲದ ಸೃಷ್ಟಿ ಮಾಡಿತು ಮತ್ತು ಒಂದು ಸವಾಲಾಯಿತು ಸೊ ಏನಾಗುತ್ತೆ ಸರ್ ಆಮೇಲೆ ನೋಡಿ ಇವರು ಆ್ಯಕ್ಚುಲಿ ಬೇರೆ ರೌಡಿಗಳೆಲ್ಲ ಕೆಲವಷ್ಟು ಜನ ರೌಡಿಸಮ್ ಒಳಗಡೆಗೆ ಬಂದು ಏನೋ ಅಚಾನಕ್ಕಾಗಿ ಬಂದು ಒಳಗಡೆ ಸೇರ್ಕೊಬಿಟ್ಟು ಆಚೆ ಹೋಗಕ್ಕಾಗದೆ ರೌಡಿ ಆ ಥರ ಇಲ್ಲ ಕೊರಂಗು ನಾನು ರೌಡಿನೇ ಆಗಬೇಕು ನಾನು ರೌಡಿಸಮ್ಮೆ ಮಾಡಬೇಕು ಇದರಲ್ಲೇ ಏನಾದರೂ ಒಂದು 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 ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅಂತ ಒಂದು ಲೆಕ್ಕದಲ್ಲಿ ಅಮೌಂಗೆ ಆಲ್ ರೌಡಿಸ್ ನನ್ನ ಲೆಕ್ಕ ಕೊರಂಗು ಒಬ್ಬನೇ ಈ ಥರದವನು ಅವನು ಓಪನ್ ಆಗಿ ಹಲವಾರು ಕಡೆ ಹೇಳ್ಕೊಂಡಿದ್ದಾನೆ ನಾವು ಅವನ ಹತ್ರ ಮಾತಾಡಿಸ್ದಾಗ ಇಟ್ಕೊಂಡು ಬಂದು ಮತ್ತು ಅವನ್ನೆಲ್ಲ ಕೇಳಿದಾಗೆಲ್ಲ ಯಾಕೆ ನಿನಗೆ ಏನಕ್ಕೆ ಬೇಕಾಗಿತ್ತು ಇದು ನೋಡಿರಿ ನಿಮ್ಮ ಅಣ್ಣ ಎಲ್ಲ ಅಷ್ಟೊಂದು ದೊಡ್ಡ ಕಂಟ್ರ್ಯಾಕ್ಟ್ರು ಇಂಥ ಫ್ಯಾಮಿಲಿಲೆಲ್ಲ ಇದು ಮಾಡೀನಿ ನಾ ಕೆಲಸ ಮಾಡಿ ನನಗೆ ಆಗಲ್ಲ ಸರ್ ಅದು ಹೋಗಿ ನಿಂತ್ಕೊಂಡು ಕೆಲಸ ಮಾಡಿಸೋಕ್ಕಾಗಲ್ಲ ನಂಗೆ ಕಂಟ್ರಾಕ್ಟ್ ಮಾಡಿಸೋಕ್ಕಾಗಲ್ಲ ಹಾಕೊಳ್ಳಿ ಹೆಂಗಿದೆ ಅಂದ್ಬಿಟ್ಟು ಅಂತ ಅಂದರೆ ಇದು ಇದು ಥ್ರಿಲ್ ಅಂತೆ ಮಜಾ ಅಂತೆ ಒಂಥರ ಪೊಲೀಸರು ಓಡಿಸ್ಕೊಂಡು ಇದ್ರೆ ಮಜಾ ಅಂತೆ ತಪ್ಪಿಸ್ಕೊಳ್ಳೋದು ಮಜಾ ಅಂತೆ ಆಮೇಲೆ ಎಲ್ಲೋ ಒಂದು ಕಡೆ ಕಾ ಕಾಡೇಲಿ ಮಲಿಕೊಳ್ಳೋದು ಮಜಾ ಅಂತೆ ಈ ಥರದ್ದೆಲ್ಲ ಅವ್ರಿಗೆ ಈ ಮಜಾ ಅನ್ನುವಂಥದ್ದು ಇರ್ತದಲ್ಲ ಚೇಸಿಂಗ್ ಮಜಾ ಆಮೇಲೆ ಇನ್ನೊಂದು ಗ್ಯಾಂಗು ಅಟ್ಯಾಕ್ ಮಾಡ್ತದೆ ಕೊಲ್ತದೆ ನನ್ನ ಸಾಯಿಸ್ತದೆ ಅಂತ ಅನ್ನುವಂಥದ್ದಿದ್ದಾಗ ಇವ್ರು ಇನ್ನೊಂದು ಗ್ಯಾಂಗು ಹೊಡೆದು ಅವ್ರನ್ನ ಮುಗಿಸುವಂಥ ಅನ್ನುವಂಥ ಒಂದು ಪ್ರವೃತ್ತಿ ಬೆಳ್ಕೊಬಿಡ್ತದಲ್ಲ ಮನುಷ್ಯನಲ್ಲಿ ಅದನ್ನ ಲೆಕ್ಕದಲ್ಲಿ ಎಲ್ಲ ನಶಗಿಂತ ದೊಡ್ಡ ನಶ ದೊಡ್ಡ ನಶ ಹೌದೌದು ಭಾಳ ದೊಡ್ಡ ನಶ ಯಾವುದು ಅಂತಂದರೆ ಈ ಕೊಲ್ಲುದು ಮತ್ತು ಕೊಲ್ಲುದ್ರಿಂದ ತಪ್ಪಿಸ್ಕೊಳ್ಳೋದು ಮತ್ತು ಇನ್ನೊಬ್ಬರನ್ನ ಕೊಲ್ಲಕ್ಕೆ ಹೋಗುವಂಥದ್ದು ಇದ್ರ ಮಧ್ಯೆ ನಡೆಯುವಂಥ ಆಟದಲ್ಲಿ ಪೊಲೀಸರು ಗುಂಡೇಟು ಹೊಡಿತೀವಿ ಅಂತ ಅನ್ನುವಂಥದ್ದು ಹೇಳಿಬಿಟ್ಟು ಇವ್ರನ್ನ ಓಡಾಡ್ಸಿರ್ತಕ್ಕಂಥ ಸಮಯದಲ್ಲಿ ಅವ್ರನ್ನೂ ತಪ್ಪಿಸ್ಕೊಂಡು ಓಡಾಡುವಂಥ ಈ ಈ ನಶ ಇದೆಯಲ್ಲ ದಿಸ್ ಈಸ್ ರಿಯಲ್ ರೌಡಿಸಮ್ ಆ್ಯಕ್ಚುಲಿ ಅವರೊಳಗಡೆ ಸಿಗಾಕಬಿಟ್ರೆ ಏನಾಗ್ತಿದೆ ಅಂತಂದ್ರೆ ಅವ್ನಿಗೆ ಅದೇ ಬೇಕು ಅನಿಸ್ತಿದೆ ಪದೇ 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 ಯಾವನ್ಗಾದ್ರೂ ಹೊಡಿಬೇಕು ಹೊಡೆದಾದ್ಮೇಲೆ ತಪ್ಪಿಸ್ಕೋಬೇಕು ತಪ್ಪಿಸ್ಕೊಂಡಾದ್ಮೇಲೆ ಇನ್ನೊಬ್ಬನಿಗೆ ಹಾಕ್ಬೇಕು ಅವ್ನು ಇವ್ನು ಹುಡುಕಬೇಕು ಅದು ಆಗಿ ಈ ಥರ ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಸರ್ ಒಂಥರ ಒಳಗಡೆ ಸೇರ್ಕೊ ಅದಕ್ಕೆ ಅವ್ರಿಗೆ ನಶ ಅಂತ ನಾರ್ಮಲ್ ಲೈಫ್ ಬೋರಿಂಗ್ ಅನ್ಸ್ ಏನಿದ್ರು ಈ ತರ ಮಾಡಿದ್ರೆ ಅದು ಒಂದು ರಿಯಲ್ ಲೈಫ್ ಬಟ್ ಒಂದು ಮಾಡ್ತದೆ ನೀವು ಅವ್ರನ್ನ ನೋಡಿ ನೀವು ಹಲವಾರು ಸಾರಿ ಇಡ್ಕೊ ಬಂದಿದ್ದೀವಿ ಮಾತಾಡಿಸಿದೀವಿ ಜೈಲ್ಗಳಲ್ಲಿ ಇಂಟ್ರೀ ಹಾಕಿದೀವಿ ಜೈಲ್ಗೆ ಹೋಗಿದೀವಿ ಆಮೇಲೆ ಯಾಕೆ ಬೇಕಿದೆ ಎಲ್ಲ ನಿಮಗೆ ಜೀವಮಾನ ಬಟ್ ಸರ್ ನೀವು ಈಗ ಒಬ್ಬ ರೋಡಿಗೆ ಮೊನ್ನೆ ಕೂಡ ಈ ವಿಚಾರ ಬಂತು ಯಾರು ಇವನು ಪೆದ್ಗುಣನ ಬಗ್ಗೆ ಈಗ ರಿಪೇರಿ ಮಾಡಿದ ಮೇಲೆ ಬದಲಾಗ್ತಾರ ಇಲ್ವಾ ಅನ್ನೋದೊಂದು ಪ್ರಶ್ನೆ ಪ್ರೇಕ್ಷಕರು ಕೂಡ ಭಾಳ ಜನ ಕೇಳಿದರೆ ಅವ್ನು ಹೆಂಗೆ ಮತ್ತೆ ವಾಪಸ್ ಬಂದು ಮತ್ತೆ ಗನ್ನ ಹಿಡಿತಾನೆ ಹೇಳೋನು ಈಗ ಇವನಿಗೆ ಇದೆಲ್ಲ ಮಜಾ ಇರುತ್ತೆ ಬಟ್ ಒಂದ್ಸಲ ಗುಂಡೇಟ್ ಬಿದ್ದಾಗ ಅಥವಾ ನೀವು ಮಂಡಿ ಚಿಪ್ ಮುರಿದು ಅವಾಗ ಓ ಇದು ಇದು ಹಂಗಲ್ಲ ಅಂತ ಅನ್ಸಿದ್ದ ಅನ್ಸಿಲ್ವಾ ಸರ್ ಅವನಿಗೆ ಉತ್ತರ ನಾಯಿಬಲ ಡೊಂಕಿದ್ದಂಗೆ ಸರ್ ಇವರು ನೀವು ಎಷ್ಟು ದಿವಸವರೆಗೂ ದಬ್ಬೆ ಕಟ್ತಿರೋ ಹಿಂಗೆ ನೆಟ್ಕಿರ್ತದೆ ಆಗ ಅವ್ನು ಬೀಚ್ ತಗಣ ಟ್ರಕ್ ಅಂತ ಆಗ್ಬಿಡ್ತಿವಿ ಅಲ್ಲ ಬಟ್ ಅವನಿಗೂ ಬಿದ್ದಿದೆ ಸರ್ ಏಟು ಎಲ್ಲರಿಗೂ ಏನು ಏನು ಅವ್ರೇನು ನಾವು ನಾವೇನು ನೀವು ಕೂರ್ಸ್ಕೊಂಡೇನ ಏನೋ ಅವ್ರಿಗೆ ಏನು ಗಸಗಸೆ ಪೈಸಾ ಕೊಡ್ತಿದ್ವಾ ಅವ್ರಿಗೆ ನಾವು ಕೊಡ್ತಾ ಇದ್ದಂಥ ಟ್ರೀಟ್ಮೆಂಟ್ಗಳೆಲ್ಲ ಅವರು ಬೆಂಗಳೂರು ನೀರು ಬೇಡ ಇಲ್ಲಿದು ಏನೂ ಬೇಡ ಅಂತ ಓಡೋಗ್ಬಿಡ್ಬೇಕು ಆ್ಯಕ್ಚುಲಿ ಆ ಮಟ್ಟದ ವರ್ಕ್ ಮಾಡ್ತಾ ಇದ್ದು ಅವ್ರಿಗೆ ಈ ನಶಾ ಒಳಗಡೆ ಸೇರ್ಕೊಬಿಡ್ತಾರೆ ನೋಡಿ ಆಮೇಲೆ ನೋಡಿ ಒಂದೊಂದೊಂದೊಂದು ಸಾರಿ ಆ ಥರ ಆಗ್ತಾ ಇರ್ತದೆ ಒಂದೊಂದು ರೌಡಿ ಜಮೋ ಒಂದು ಸಾರಿ ಕೊತ್ವಲೋರ್ಗು ಜಯರಾಜ್ ಮರಡ್ರ ಅದು ಅಲ್ಲಿವರೆಗೂ ಒಂದಾಯಿತು ಆಯಿಲ್ ಕುಮಾರ್ ಫುಲ್ ಟೀಮ್ ಓಟೋಗ್ಬಿಡ್ತು ಅದಾದಮೇಲೆ ಬೇರೆ ಪ್ರವ ಪ್ರವೃತ್ತಿಯ ರೌಡಿಸಮ್ ಬೆಂಗಳೂರು ಇಲ್ಲಿ ಇರ್ತಕ್ಕಂಥ ರೌಡಿಸಮ್ಗಳು ಪ್ರವೃತ್ತಿಗಳೇ ಬೇರೆ ಬೆಳಿಗ್ಗೆ ಶುರುವಾಯಿತು ಬೆಂಗಳೂರು ಬೆಳೆಯಲು ಪ್ರಾರಂಭಿಸ್ತು ಬೆಂಗಳೂರು ವಿಸ್ತಾರ ಆಗೂ ಪ್ರಾರಂಭ ಆಗ್ತು ಬೆಂಗಳೂರಿನ ಜಾಗಗಳಿಗೆ ಬೆಲೆ ಬೆರಕ್ಕೆ ಶುರುವಾಗ್ಬಿಡ್ತು ಆವಾಗಲೇ ಈ ಗ್ಯಾಂಗ್ಗಳೆಲ್ಲ ಉಟ್ಕೊಂಡಿದ್ದು ಬೆಂಗಳೂರಿಗೆ ಯಾವಾಗ ಭೂಮಿಗೆ ಉಟ್ ಜಾಗಕ್ಕೆ ಬೆಲೆ ಬರೋಕ್ಕೆ ಶುರುವಾಯಿತು ಆವಾಗೇನಾಗೋಯಿತು ಸುಮಾರು ನಲವತ್ತು ನಲವತ್ತೈದು ಗ್ಯಾಂಗ್ಗಳು ಬೆಂಗಳೂರು ಸಿಟಿನಲ್ಲಿ ಉಟ್ಕೊಬಿಟ್ಟವು ಯಾಕೆಂದರೆ ದುಡ್ಡು ಬರೋಕ್ಕೆ ಶುರು ಆಗ್ತದಲ್ಲ ಭೂಮಿ ಇಮ್ಮಿಡಿಯೇಟಾಗೆ ರೇಟ್ಗಳು ಜಾಸ್ತಿ ಆಗಿಬಿಡ್ತು ಆ ಸಮಯದಲ್ಲಿ ಆವಾಗಲೇ ನನ್ನ ಲೆಕ್ಕದಲ್ಲಿ ಅತ್ಯಂತ ಭೂಮಿಗೆ ಬೆಲೆ ಬಂದಾಗಲೇ ಇಷ್ಟೆಲ್ಲ ಗ್ಯಾಂಗ್ಗಳು ಉಟ್ಕೊಬಿಟ್ಟವು ಆದ್ರೆ ಮಧ್ಯದಲ್ಲಿ ಪಾರ್ಲಾಗೆ ಹಲವಾರು ಗ್ಯಾಂಗ್ಗಳ ಕೆಲಸ ಮಾಡ್ತಾಯಿದ್ದವು ಇಡೀ ಬೆಂಗಳೂರು ಸಿಟಿನಲ್ಲಿ ಬೆಂಗಳೂರು ಸಿಟಿನಲ್ಲಿ ಈಗೇನಪ್ಪ ಇತ್ತಲ್ಲ ಅವಾಗ ಬೆಂಗಳೂರು ಸಿಟಿ ಅಷ್ಟಿಷ್ಟೇ ಇತ್ತು ಬಟ್ ಭಾಳ ತೆಳು ಇತ್ತು ಭಾಳ ಹೊರಭಾಗಗಳು ಹೊರವಲಯಗಳು ಅಂಥದ್ದೇನು ತುಂಬ ಬೆಳೆದಿರಲಿಲ್ಲ ಭಾಳ ಕಮ್ಮಿ ವ್ಯಾಪ್ತಿನಲ್ಲಿ ಹೊರವಲಯಗಳು ಸುಮ್ಮನೆ ಹಾಗೆ ಭಾಳ ಬ್ಲೆಂಟಾಗೆ ಇತ್ತು ಈಗೆಲ್ಲ ಭಾಳ ಥಿಕ್ ಏರಿಯಾಗಳಾಗ್ಬಿಡ್ತದೆ ಇಲ್ಲಿಂದ ಒಂದು ನಲವತ್ತು ನೂರ ನಲ್ವತ್ತು ಕಿಲೋಮೀಟ್ರ್ ಬೆಂಗಳೂರಿಂದ ಆಚೆಗೆ ಮೂವತ್ತು ಮೂವತ್ತೈದು ಈ ಕಡೆ ನೀವು ಹೋದರೆ ನೆಲಮಂಗ್ಲದ ಹೋಗಿ ಟಚ್ ಆಗಿಬಿಟ್ಟಿದೆ ಈ ಕಡೆ ಸೈಡ್ ಹೋದರೆ ದೇವನಹಳ್ಳಿ ಮತ್ತು ಸೇರ್ಕೊಬಿಟ್ಟಿದೆ ಆಮೇಲೆ ನಮ್ಮ ಈ ಕಡೆ ಬಂದರೆ ನಮ್ಮ ಕನಕಪುರ ಆರುಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಸೇರ್ಕೊಬಿಟ್ರೆ ನಮ್ಮ ಕನಕಪುರ ಆಗಲೇ ಆರಹಳ್ಳಿ ಅವ್ರಿಗೂ ಹೊಟ್ಟೋಗ್ಬಿಟ್ಟಿದೆ ಇದಂತೂ ನೀವು ಕೇಳುವಂಗೆ ಎಲ್ಲ ಆಲ್ಮೋಸ್ಟ್ ಹೊಸೂರು ಟಚ್ ಆಗ್ಬಿಟ್ಟು ನೀವು ನಮ್ಮ ಹೊಸೂರು ರೋಡು ಆಮೇಲೆ ಆಂಧ್ರ ಪ್ರದೇಶ ಆ ಕಡೆ ಸೈಡು ನೀವು ಹೋದ್ರೆ ನಮ್ಮ ತಿರುಪ್ತಿ ಕಡೆಗೆ ಹೋದ್ರೆ ಮುಂದೆ ಆಲ್ಮೋಸ್ಟ್ ಹೋಗ್ತಾ ಇದೆ ಏನು ಇನ್ನೇನು ಅಲ್ಲಿನೂ ಕೋಲಾರಕ್ಕೆ ಸೇರ್ಕೊ ಈಗ ಬೆಂಗಳೂರು ವಿಸ್ತಾರ ಸುಮಾರು ಹೆಚ್ಚು ಕಡಿಮೆ ಐವತ್ತು ಕಿಲೋಮೀಟರ್ ಸುತ್ತ ವ್ಯಾಪ್ತಿ ಮೈಸೂರು ರೋಡು ಕೂಡ ಸಾಕಷ್ಟು ಬೆಳೆದಿಲ್ಲ ಸರ್ ಮೈಸೂರು ರೋಡ್ ಆಲ್ಮೋಸ್ಟ್ ರಾಮನಗರ ಚನ್ನಪಟ್ಟಣ ಸೇರ್ಕೊಂಡೇ ಬಿಟ್ಟಿದೆಯಲ್ಲ ಅದು ಎಪ್ಪತ್ತೆರಡು ಕಿಲೋಮೀಟ್ರ್ ಇದೆ ಚನ್ನಪಟ್ನೂ ಆಲ್ಮೋಸ್ಟ್ ಅವು ಒಂಥರ ಹುಳಿನಗರಗಳಾಗ್ಬಿಡ್ತಾ ಇದ್ದಾವೆ ಈಗ ಅವಾಗಲೇ ಅದರಿಂದ ಬೆಂಗಳೂರಿನ ಸುಮಾರು ಎಪ್ಪತ್ತೈದು ಕಿಲೋಮೀಟ್ರು ಬೆಂಗಳೂರಿನ ಸುತ್ತಳತೆ ಈಗಾಗಲೇ ಬೆಂಗಳೂರಿನ ಒಂದು ವಾತಾವರಣ ಕಂಡ್ಕೊಬಿಡ್ತಾ ಇದ್ದಾವೆ ಬೆಂಗಳೂರಿಗೆ ಪ್ರತಿ ದಿವಸ ಎದ್ದು ಬೆಳಗ್ಗೆ ಎದ್ದ ತಕ್ಷಣ ಕೆಲಸಕ್ಕೆ ಬರ್ತಾರೆ ಬೆಳಗ್ಗೆ ಎದ್ದಿಂದ ಕೆಲಸಕ್ಕೆ ವಾಪಸ್ ಹೋಗ್ತಾರೆ ಮಾಡುವಂಥವ್ರು ಆಮೇಲೆ ಕೆಲಸಗಳ ಹಿಂದೆ ಈಗ ಜಾಸ್ತಿ ಜನ ಹೋಗ್ತಾ ಇದ್ದಾರೆ ಕೆಲಸ ಅರಸ್ಕೊಂಡು ಕೆಲಸದ ಹಿಂದೆ ಏನಾದರೂ ಬಾಡಿಗೆ ಬದುಕಬೇಕು ನಾವು ಆಮೇಲೆ ಓದುವಂಥದ್ರೊಳಗಡೆ ಸೇರ್ಕೋತಾ ಇದ್ದಾರೆ ಬಡವ್ರ ಮಕ್ಕಳುಗಳು ಸಹ ಅದ್ರ ಹಿಂದೆ ಬೀಳ್ತಾವ್ರೆ ನಾವೇನು ಕಮ್ಮಿ ನಾವೇನು ಓದೋದಕ್ಕೆ ನಮ್ಮ ಕೈಯಲ್ಲಿ ಹಾಕಾಗಲ್ಲ ಅಂತ ಅನ್ನುವಂಥದ್ದು ಹೊಸ ಬದಲಾವಣೆಗಳು ನಾವು ನೋಡ್ತಾ ಇರೋದು ಈಗ ಭಾಳ ಅಪರೂಪಕ್ಕೆ ಭಾಳ ಕಮ್ಮಿ ರೌಡಿಸಮ್ಗಳು ಇರ್ತಕ್ಕಂಥದ್ದು ಈಗ ಭಾಳ ಬರ ಬೇರೆ ಬೇರೆ ಕೆಲಸಗಳಿರ್ತಕ್ಕಂಥದ್ದು ತುಂಬ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಹಲವಾರು ಜಾಗಗಳಿರೋದ್ರಿಂದ ಈಗ ಬೇರೆ ಬೇರೆ ಹುಡ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಮೊದಲಷ್ಟು ರೌಡಿ ಎಲ್ಲೂ ಅಂತ ಯಾಕೆಂತಂದ್ರೆ ನಾವು ಆಚೆ ಇದ್ದೀವಿ ನೋಡ್ತಾ ಇರ್ತೀವಿ ಪ್ರತಿ ದಿವಸ ಆಸ್ ಎನ್ ಆನ್ ಪೊಲೀಸ್ ಆಫೀಸರ್ ಆಗಿದ್ದು ನಂಗೆ ಗೊತ್ತಾಗ್ಬಿಡ್ತದೆ ಯಾವ ಥರ ಯಾವ ಗ್ಯಾಂಗ್ಗಳು ವರ್ಕ್ ಆಗ್ತದೆ ಇನ್ಯಾವ ಗ್ಯಾಂಗ್ ಉಳ್ಕೊಂಡಿದೆ ಎಕ್ಸಿಸ್ಟೆನ್ಸ್ ಮತ್ತು ಯಾರ್ಯಾರು ಹೊಡೆದಾಡ್ಕೊಂಡು ಮತ್ತೆ ಯಾರು ಹೋಗ್ಬೋದು ಫೈನಲ್ ಆಗಿ ಇವರು ಟಿಕೆಟ್ ಯಾರು ತೊಗೋಬೋದು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇರ್ತದೆ ಅಂಥದ್ರಲ್ಲಿ ನೋಡಿದ್ರೆ ಅಂತ ಈಗ ಬದಲಾವಣೆ ಆಗ್ತಾ ಇರುವಂಥದ್ದು ನೋಡಿದ್ರೆ ಬಡಿಂಗ್ ರೌಡಿಗಳಿಗೆ ಸ್ವಲ್ಪ ಒಂಚೂರು ಬಲಿ ಹಾಕಿದ್ರೆ ಏನು ಅಂಥದ್ದೇನಾಗಲ್ಲ ಬಟ್ ಆ ಟೈಮ್ನಲ್ಲಿ ಹಲವಾರು ಗ್ಯಾಂಗ್ಗಳು ನಿಮಗೆ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಗ್ಯಾಂಗ್ ಅಂದ್ರೆ ಈ ಸುಮ್ಮನೆ ಕೇಳಿದಾರೆ ಸರ್ ಈಗ ಕೊರಂಗು ಟೈಮಲ್ಲಿ ಯಾವೆಲ್ಲ ಗ್ಯಾಂಗ್ ಆಪರೇಟ್ ಮಾಡ್ತಾ ಇದ್ರು ಸರ್ ಅವಾಗ ಏನಾಗ್ತಾ ಇತ್ತು ನೋಡಿ ಗ್ಯಾಂಗ್ಗಳಿಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ನಾವು ಒಂಥರ ಸಿಂಡಿಕೇಟ್ ವೈಸ್ಗಳಿದ್ದು ಅವಾಗ ಒಂದು ಸಿಂಡಿಕೇಟ್ಗೆ ಒಂದು ಕಡೆ ತುಂಬ ಒಂದು ಕಡೆಗೆ ಸೇರ್ಕೊಬಿಡೋರು ಬಿಡರು ಒಂದು ಫುಲ್ ಒಂದು ಕಡೆ ಆಗ್ಬಿಡರು ಇನ್ನೊಂದು ಸಿಂಡಿಕೇಟ್ ಅಂದ್ರೂ ದೊಡ್ಡದಾದ್ರೂ ಇನ್ನೊಂದು ಗ್ಯಾಂಗ್ ಇದೆ ಅದ್ರ ಜೊತೆ ಗುರುತಿಸ್ಕೊಳ್ಳೋದು ಅವ್ರ ಜೊತೆ ಮೂವ್ ಮಾಡೋದು ಮತ್ತೆ ಅವ್ರ ಜೊತೆ ಏನಾದ್ರು ಮರ್ಡರ್ಗಳಾದ್ರೆ ಸಾಥ್ ಕೊಟ್ಕೊಂಡು ಇನ್ನೊಂದು ಗ್ಯಾಂಗ್ಗಳ ಜೊತೆ ಅಟ್ಯಾಕ್ ಮಾಡುವಂಥದ್ದು ನಡೀತಾ ಇತ್ತು ಆ ಸಮಯದಲ್ಲೆಲ್ಲ ಹಾಗೆ ನಿರಂತರವಾಗಿ ಪೊಲೀಸ್ ಕೆಲಸನೂ ಆಗ್ತಾ ಇತ್ತು ಅವ್ರಿಗೆ ಅವ್ರಿಗೆ ಎಲ್ಲ ಥರವಾದಂಥ ನಟ್ಟು ಬೋಲ್ಟ್ ಬಿಚ್ಚುವಂಥ ಕೆಲಸನೂ ಆಗ್ತಾ ಇತ್ತು ಆಗ ಹಲವಾರು ಗ್ಯಾಂಗ್ಗಳಿತ್ತು ನೋಡಿ ಬೆಂಗಳೂರಿನಲ್ಲಿ ಹಲವಾರು ಸಣ್ಣ ಪುಟ್ಟ ಇವನ್ ಪ್ಯಾರ್ಲಲ್ ಗ್ಯಾಂಗ್ಗಳು ಯಾರಿಗೆ ಇವನು ಕೊರಂಗುಗೆ ಮುಲಾಮ ಗ್ಯಾಂಗ್ ಇತ್ತು ಆಮೇಲೆ ರಾಮ ಲಕ್ಷ್ಮಣ ಗ್ಯಾಂಗ್ ಇತ್ತು ಆಮೇಲೆ ಗುಳಿ ಬಸವ ಗ್ಯಾಂಗು ಸೈಕಲ್ ರವಿ ಗ್ಯಾಂಗು ಆಮೇಲೆ ಜೇಡ್ರಳ್ಳಿ ಕೃಷ್ಣ ಗ್ಯಾಂಗು ಗೋವಿಂದ ಗ್ಯಾಂಗು ಆಮೇಲೆ ಫೈಜನ್ ರಾಮ ಗ್ಯಾಂಗು ಬೆತ್ತನ್ಗೆರೆ ಸೀನಾ ಗ್ಯಾಂಗು ಬುಲೆಟ್ ರವಿ ಗ್ಯಾಂಗು ಆಮೇಲೆ ಗುರುಮೂರ್ತಿ ಎಲಿಯಾಸ್ ಬಳ್ಳ ಅಂತ ಹನುಮಂತ ನಗರ ಆಮೇಲೆ ಬ್ರೇಕ್ ಜಗ್ಗಿ ಗ್ಯಾಂಗ್ ಆ ಕಡೆ ಸೈಡು ನಮ್ಮ ಗಾಯತ್ರಿ ನಗರದ ಕಡೆ ಆಮೇಲೆ ವೆಂಕಿ ಗ್ಯಾಂಗು ರಾಬ್ರಿ ವಿಜೇಂದ್ರ ಗ್ಯಾಂಗು ಆಮೇಲೆ ಅಲ್ತಾಫ್ ಗ್ಯಾಂಗು ಆಮೇಲೆ ಕೌಳ ಗ್ಯಾಂಗು ಮಾಯಿಮ್ ಗ್ಯಾಂಗು ಮತ್ತು ತನ್ವೀರ್ ಗ್ಯಾಂಗು ಆಮೇಲೆ ಇನ್ನೊಂದು ಕಡೆ ಇನ್ನೊಂದು ಸಿಂಡಿಕೇಟಲ್ಲಿ ಯಾವ ಕೆಲಸ ಮಾಡ್ತಾಯಿದ್ವು ಅಂದರೆ ಕೊರಂಗು ಗ್ಯಾಂಗು ಆಮೇಲೆ ಮಾರೇನಹಳ್ಳಿ ಜಗ್ಗ ಗ್ಯಾಂಗು ಕೋತಿರಾಮ ಲೇ ಲಿಂಗಾ ಗ್ಯಾಂಗು ಸುನೀಲ್ ಗ್ಯಾಂಗು ಪೆದ್ಗುಂಡ ಗ್ಯಾಂಗು ಮತ್ತು ಅಂಡೆ ಕುಮಾರ ಗ್ಯಾಂಗು ಲಚ್ಚಿ ಗ್ಯಾಂಗು ಸೆಕ್ಸಿ ಗುಂಡಾ ಗ್ಯಾಂಗು ಇಸ್ತಿಯಾ ಗ್ಯಾಂಗು ಜರಂಗ್ನಹಳ್ಳಿ ಸಂಜೀವ ಗ್ಯಾಂಗು ಅಂದರೆ ನಮ್ಮ ಬೆಂಗಳೂರು ಸೌತು ಇಲ್ಲಿ ಶಿವಕಾಳಿನೂ ಇದೇ ಭಾಗದಲ್ಲಿ ಏನು ಈ ನಮ್ಮ ಜರಂಗ್ನಹಳ್ಳಿ ಇದೆಯಲ್ಲ ಇವರಲ್ಲಿ ಇವರೆಲ್ಲ ಒಂಥರ ಒಂದೇ ಗ್ಯಾಂಗ್ನಲ್ಲಿ ಕ್ಯಾ ಮಾಡ್ತಾ ಇದ್ದವರು ಶಿವಕಾಳಿ ಮತ್ತು ಜರಂಗ್ನಹಳ್ಳಿ ಸಂಜೀವ ಗ್ಯಾಂಗು ಮತ್ತು ಪರಂದಾಮ ಗ್ಯಾಂಗು ನಮ್ಮ ಏನು ಬೆಂಗಳೂರು ಕತ್ತರಗುಪ್ಪೆ ಏರಿಯಾ ಮತ್ತು ಮಲವಾಳಿ ಮಲಯಾಳಿ ಪ್ರವೀಣ ಗ್ಯಾಂಗ್ ಅಂದರೆ ನಮ್ಮ ಎಸ್ ಆರ್ ಗಾರ್ಡನ್ನು ಸಂಪಂಗಿರಾಮ್ ನಗರ ಏರಿಯಾಗಳಲ್ಲಿ ಬರ್ತಾಯಿದ್ದರು ಅವನು ಆಮೇಲೆ ಫ್ಲವರ್ ಗಾರ್ಡನ್ ಕುಟಿರಾಜ ಗ್ಯಾಂಗು ಅಂತಂದ್ರೆ ನಾವು ಈಗಾಗಲೇ ಫ್ಲವರ್ ಗಾರ್ಡನ್ ಬಗ್ಗೆ ಬಹಳ ಮಾತಾಡಿದ್ದೀವಿ ಎಲ್ಲಿ ನಮ್ಮ ಕಾಟನ್ಪೇಟೆ ಅವನು ಮರ್ಡರ್ ಕೇಸ್ ಮಾತಾಡಬೇಕಂತ ಸಮಯದಲ್ಲಿ ಮಾತಾಡಿದ್ದೀವಿ ಮತ್ತೆ ಅಶೋಕ್ ನಗರದಲ್ಲಿ ಅವನು ಭಾಳ ಪಳ್ಳಿ ಗ್ಯಾಂಗ್ ಇತ್ತಲ್ಲಿ ಭಾಳ ದೊಡ್ಡ ಗ್ಯಾಂಗು ಪಳ್ಳಿ ಗ್ಯಾಂಗು ಆಮೇಲೆ ಅಲ್ಲಿ ಉಮಾಕಾಂತು ಯಾರು ಅಂದರೆ ಡಿ ಡಿ ರವಿ ಅಂತಿರ್ತಾನೆ ಅವ್ನ ತಮ್ಮ ಅವನೊಂದು ಗ್ಯಾಂಗ್ ಭಾಳ ದೊಡ್ಡ ಗ್ಯಾಂಗ್ ಇತ್ತು ಡಿ ಡಿ ರವಿದೇ ಗ್ಯಾಂಗ್ ಇನ್ನೊಂದು ಗ್ಯಾಂಗ್ ಇತ್ತು ಮತ್ತು ದಿವಾನಾಲಿ ಗ್ಯಾಂಗು ಬೆಂಗಳೂರು ಸೌತ್ಗೆ ಬಂದರೆ ಅಂದರೆ ನಮ್ಮ ಬನಶಂಕರಿ ಇಲಿಯಾಸ್ ನಗರ ಮತ್ತು ಈ ಕಡೆಗೆಲ್ಲ ಬಂದರೆ ಅವನದೊಂದು ಗ್ಯಾಂಗ್ ಆಪ್ರೇಟ್ ಆಗ್ತಾಯಿತ್ತು ಆಮೇಲೆ ಪುನಃ ರಾಜಾಜನಗರದ ಕಡೆ ಹೋದ್ರೆ ಕ್ಯಾಪ್ಟನ್ ರಾಜ ಅಂತ ಇನ್ನೊಬ್ಬ ಇದ್ದ ಅವನೊಂದು ಗ್ಯಾಪ್ ಆಪ್ರೇಟ್ ಮಾಡ್ತಿದ್ದ ಅವನ್ನೆಲ್ಲ ಕಾಂಪೌಂಡು ಮತ್ತು ಎಲ್ಲ ಸಿವಿಲ್ ಸಂಬಂಧಪಟ್ಟಂಥ ಸಿವಿಲ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಂಥ ಗ್ಯಾಂಗ್ಗಳು ಮಾಡಿಕೊಂಡು ಇವರೆಲ್ಲ ಅದನ್ನು ರೌಡಿಗಳಾಗಿ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು ಅಂದರೆ ಯಾವುದು ಕಬ್ಜಾ ಮಾಡ್ಕೋತಾರೋ ಯಾರ ಮೇಲೆ ಆದರೆ ಯಾರು ಬೀಳ್ತಾರೋ ಅವ್ರಿಗೆಲ್ಲ ಗ್ಯಾಂಗ್ಗಳಂತಲೇ ನಾವು ಅವಾಗ ಅವನ್ನೆಲ್ಲಾನು ಟ್ರೀಟ್ ಮಾಡಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ನಾವು ಒಂಥರ ಒಂಥರ ಟ್ರೀಟ್ಮೆಂಟ್ ಸೆಂಟರ್ ಇದ್ದಂಗೆ ಅವಾಗ ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ ಆಮೇಲೆ ಅರಸಯ್ಯ ಗ್ಯಾಂಗ್ ನಮ್ಮ ಬೆಂಗಳೂರಿನಲ್ಲಿ ಸೌತಲ್ಲಿ ಭಾಳ ಸ್ಟ್ರಾಂಗ್ ಆಗಿದ್ದ ಕೊನೆಗೆ ಅವನು ಮಾಡ್ರ ಅದ ಅವನು ನಾವು ಹೇಳಬೇಕಾಗುತ್ತೆ ಅದಾದಮೇಲೆ ಅವ್ನಿಗೆ ಅವನ ಜೊತೆಯಲ್ಲೇ ಇಬ್ಬರು ಫ್ರೆಂಡ್ಸ್ ಆಗಿದ್ರು ಜಲ್ಲಿ ವೆಂಕಟೇಶ್ ಗ್ಯಾಂಗ್ ಅಂತ ಅವನು ಬೆಂಗಳೂರು ಸೌತ್ ಅವನೇ ತಿಲಕ್ ನಗರದವನು ಅವನು ಅವನೂ ಒಂದಷ್ಟು ಇಟ್ಕೊಂಡು ಅವ್ನು ಸೀರೀಸಲ್ಲೂ ಕೆಲವು ಸಲ ಮರ್ಗಳಾಯಿತು ಅದಾದಮೇಲೆ ಅವ್ನ ಜೊತೆಯಲ್ಲೇ ಇನ್ನೊಬ್ಬ ಅದೇ ಭಾಗದಲ್ಲಿ ಇದ್ದ ಅಲ್ಯೂಮಿನಿಯಂ ಬಾಬು ಅಂತ ಗ್ಯಾಂಗು ಅವನು ಒಂದಷ್ಟು ಗ್ಯಾಂಗ್ ಕಟ್ಕೊಂಡು ಅವನು ಒಂದಷ್ಟು ಸಿರೀಸ್ ಮರ್ಡರ್ಗಳು ಮಾಡ್ದ ಅದಾದಮೇಲೆ ಅವನು ಆದ ಆಮೇಲೆ ಹೊಟ್ಟೆ ಮಹೇಶ ಅಂತ ಇಲ್ಲೇ ಜರಂಗ್ನಹಳ್ಳಿ ಅವನು ಅವನೂ ಆ್ಯಕ್ಚುಲಿ ನಮ್ಮ ಕನಕಪುರ ಆ ಕಡೆ ಸೈಡ್ನವನೇ ಅವನುವೇ ಅವನು ಸಹ ಒಂದಷ್ಟು ಗ್ಯಾಂಗ್ಗಳು ಕಟ್ಕೊಂಡು ಅವನು ಒಂದು ಮರ್ಡರ್ಗಳು ಮಾಡುವಂಥದ್ದು ಮತ್ತು ಅವನ ರೌಡಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂಥದ್ದು ಗ್ಯಾಂಗು ಇಲ್ಲಿ ಆಪ್ರೇಟ್ ಮಾಡ್ತಾಯಿದ್ದು ಪಪಾಯಿ ಗ್ಯಾಂಗ್ ಅಂತ ಇಲ್ಲೇ ಬನಶಂಕರಿ ಒಳಗಡೆ ಪಪಾಯಿ ಮತ್ತು ವೆಂಕಟೇಶ್ ಅಂತ ಇನ್ನೊಬ್ಬ ಬನಶಂಕ್ರಿ ಸ್ಲಮ್ನಲ್ಲಿದ್ದರು ಅವರಿಬ್ಬರಿಗೂ ಯಾವಾಗಲೂ ಬಾ ದೊಡ್ಡ ಒಂದು ವೈರತ್ವಗಳು ನಡೀತಾನೆ ಇತ್ತು ಕೊನೆಗೆ ಎರಡೂ ಇಬ್ರು ಗ್ಯಾಂಗ್ನವರು ಇಬ್ಬರು ಹೆಡ್ಗಳು ಇಬ್ಬರು ಎಲಿಮಿನೇಟ್ ಆಗಿಬಿಟ್ರು ಒಬ್ಬ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಟ ಇನ್ನೊಬ್ಬ ಇವ್ನಿಗೆ ಮರ್ಡ್ರ್ ಮಾಡ್ದೆ ಮರ್ಡ್ರ್ ಮಾಡ್ದೆ ಅವ್ನು ಆಕ್ಸಿಡೆಂಟಲ್ಲಿ ತೀರ್ಕೊಬಿಟ್ಟ ಹಂಗೆ ಅವ್ರ ಗ್ಯಾಂಗ್ನ ಹೆಡ್ಗಳು ಅವರಿಬ್ಬರು ಹೋಗ್ಬಿಟ್ರು ಅದಾದ್ಮೇಲೆ ಸ್ಲಮ್ ವೆಂಕಟೇಶ ಅವನು ಅವನೊಂದು ಗ್ಯಾಂಗ್ ಇತ್ತು ಸಣ್ಣದೊಂದು ಗ್ಯಾಂಗ್ ಇಟ್ ಮಾಡ್ಕೊಂಡಿದ್ದ ಅವನು ಅದಾದ್ಮೇಲೆ ಈಗಾಗಲೇ ಹೇಳಿದಾನೆ ಡಿ ರವಿ ಗ್ಯಾಂಗ್ ಅಂತ ಅವ್ನದು ಇಷ್ಟು ಗ್ಯಾಂಗ್ಗಳು ಆಲ್ಮೋಸ್ಟ್ ನಲವತ್ತೈದು ಅಷ್ಟು ಗ್ಯಾಂಗ್ಗಳು ನಮ್ಮ ಬೆಂಗಳೂರಿನಲ್ಲಿ ಆ ಟೈಮ್ನಲ್ಲಿ ಮತ್ತು ನಮ್ಮ ಏನು ಭಾಳ ಮುಸ್ಲಿಮ್ ಗ್ಯಾಂಗ್ಗಳು ನಡೀತಾ ಅಂದರೆ ಅಲ್ತಾಫ್ ಮತ್ತು ನಮ್ಮ ಗೋರಿಪಾಳ ಇಮ್ರಾನ್ ಏನಿದ್ದಾರಲ್ಲ ಇವರಿಬ್ಬರ ಮಧ್ಯೆ ಕೆಲವಷ್ಟು ಗ್ಯಾಂಗ್ಗಳು ವಾರ್ಗಳು ಮತ್ತು ಮರ್ಡರ್ಗಳು ಅವ್ರ ಮಧ್ಯೆ ನಡ್ಕೊಂಡಾದಂಥದ್ದಾಯಿತು ಆ ಕಡೆ ಹಲವಾರು ಗ್ಯಾಂಗ್ಗಳಿದ್ದು ನಾವು ಈಗಾಗಲೇ ಕೋಳಿಫೈಯಾಜಕ್ಕೆ ಸಂಬಂಧಪಟ್ಟಂಗೆ ಬರ್ತೀನಿ ನಾನು ಅವನು ಯಾಕೆಂದ್ರೆ ಇನ್ನೂ ಅವ್ರ ಗ್ಯಾಂಗ್ ಬಗ್ಗೆ ನಾವಿನ್ನು ಮುಸ್ಲಿಂ ಏನು ಅವ್ರದ್ದು ಗ್ಯಾಂಗ್ಗಳು ವಾರ್ಗಳ ಬಗ್ಗೆ ನಾವಿನ್ನೂ ಸ್ಟಾರ್ಟ್ ಮಾಡಲಿಲ್ಲ ಇದು ಮಾಡಾದ್ಮೇಲೆ ನಾವು ಹೇಳ್ತೀವಿ ಹೀಗೆ ಇಷ್ಟು ಜನ ಪೂರ್ತಿ ನಾನು ಹೆಚ್ಚು ಕಡಿಮೆ ಎಲ್ಲಿವರೆಗೂ ಹೇಳಿದೆ ಅಂದರೆ ಕಡಬಗೆರೆ ಈ ಕಡೆ ನೆಲಮಂಗಲ ಬೆತನಗೆರೆ ಸೀನಾ ಆಮೇಲೆ ಈ ಕಡೆ ನಮ್ಮ ಬೆಂಗಳೂರು ಸೌತು ಈ ಕಡೆ ಬೆಂಗಳೂರು ಬನಶಂಕರಿ ಈ ಇದು ಆಮೇಲೆ ಆ ಕಡೆ ನಮ್ಮ ಮಡಿವಾಳ ಮಡಿವಾಳ ಭಾಗದಲ್ಲಿ ಕವಳ ಮತ್ತು ಅವನ ಗ್ಯಾಂಗು ಮತ್ತು ಕುಟ್ಟಿ ರಾ ರಾಜ ಫ್ಲವರ್ ಗಾರ್ಡನ್ನು ಮತ್ತು ಆ ಭಾಗದ ಗ್ಯಾಂಗು ಈಸ್ ಕನೆಕ್ಟೆಡ್ ಟು ದಿಸ್ ಆ ಕಡೆ ಸೈಡು ಯಾವುದು ನಮ್ಮ ಹೆಣ್ಣೂರು ಬಾಣವಸವಾಡಿ ಕಡೆಯೂ ಸಹ ಇವ್ರು ಚಟುವಟಿಕೆಗಳು ಮಾಡ್ತಿದ್ರು ಅಲ್ಲೂ ಇವರು ಕೆಲವಷ್ಟು ಗ್ಯಾಂಗ್ಸ್ಟರ್ಸ್ಗಳು ಅಲ್ಲೂ ಮನೆ ಮಾಡ್ಕೊಂಡಿದ್ರು ಅಲ್ಲೂ ರೇಡ್ ಮಾಡುವಂಥದ್ದೆಲ್ಲ ಇತ್ತು ಈ ಫ್ಲವರ್ ಗಾರ್ಡನ್ನು ಏನು ಈ ಕುಟ್ಟಿರಾಜ ಗ್ಯಾಂಗ್ ಇತ್ತಲ್ಲ ಅವರು ಕುಟ್ಟಿರಾಜ ಮತ್ತು ಕವಳ ಎಲ್ಲ ಒಂದೇ ಗ್ಯಾಂಗಲ್ಲಿ ಇರ್ತಿದ್ರು ಇಷ್ಟು ಗ್ಯಾಂಗ್ಗಳು ಮತ್ತು ಜೆ ಸಿ ಬಿ ನಾರಾಯಣ ಅಂತ ಒಬ್ಬಿದ್ದ ಅವನೊಂದು ಗ್ಯಾಂಗು ನಮ್ಮ ಬೆಂಗಳೂರಿನ ಸೌತ್ ಈಸ್ಟ್ ಭಾಗದಲ್ಲಿ ನಡೀತಾ ಇತ್ತು ಅವರು ಸುಮಾರು ಮರ್ಡ್ರ್ ಕೇಸ್ಗಳಲ್ಲೆಲ್ಲ ಇನ್ವಾಲ್ವ್ ಆಗಿ ಅವ್ರ ಸುಮಾರು ಗ್ಯಾಂಗ್ಗಳ ಜೊತೆ ಅವನು ಮನುಷ್ಯಂದೂ ಸಹ ಒಬ್ರಿಗೊಬ್ರು ಒಡದಾಟಗಳು ನಡೆದು ಬೆಂಗಳೂರು ಸಹ ನಮ್ಮ ಏನು ಸೌತ್ ಈಸ್ಟ್ ಭಾಗದಲ್ಲಿ ಹಲವಾರು ಸುಮಾರು ಹುಡುಗರುಗಳು ಮರ್ಡರ್ಗಳಾದರು ಇದರಲ್ಲಿ ಈ ಈಗ ಸುತ್ತ ಬೆಂಗಳೂರು ಸುತ್ತ ಇಷ್ಟು ಆಲ್ಮೋಸ್ಟು ಮೇಜರ್ ಗ್ಯಾಂಗ್ಗಳು ಕೆಲಸ ಮಾಡ್ತಾಯಿದ್ದವು ಆವಾಗ ನಾವು ನಿರಂತರವಾಗಿ ವಿರುದ್ಧ ಕೆಲಸ ಮಾಡಿದ್ದೀವಿ ಮತ್ತು ಅವ್ರ ಡಾಕ್ಯುಮೆಂಟೇಷನ್ಗಳು ಮಾಡಿದ್ದೀವಿ ನಾವು ಪೂರಾ ಆಮೇಲೆ ಇವ್ನೆಲ್ಲರನ್ನೂ ಬಲಿ ಹಾಕ್ಬೇಕಾದ್ರೆ ಕೆಲವರ್ಷಾಲ ಗುಂಡೆ ಹಾಕ್ಟಾಕ್ ಹಾಕಿರುವಂಥದ್ದು ಆಮೇಲೆ ಕೆಲವು ಜನ ಊರುಗಳಿಗೆ ಕಳಿಸ್ಬಿಟ್ಟಂಥದ್ದು ಓಡಿಸ್ಬಿಟ್ಟಿದ್ದು ಆಮೇಲೆ ಮನೆಗಳು ಖಾಲಿ ಮಾಡಿಸ್ಬಿಟ್ಟಿದ್ದು ಆಮೇಲೆ ಯಾರೂ ಮನೆ ಕೊಡಬಾರ್ದು ಇವ್ರಿಗೆ ಯಾವ ಕಾರಣಕ್ಕೂ ಅಂತೇಳಿ ಒಂದು ಭಯ ಉಡ್ಸಿರುವಂಥದ್ದು ಇದೆಲ್ಲ ಅಂದರೆ ಮನೆಗಳು ಕೊಟ್ಟಿರ್ತಾನೆ ಇವ್ರಿಗೆ ಹಾಂ ಕೊಡ್ಲೇಬಾರ್ದು ಮನೇನ ಅಂತ ಹೇಳ್ಬಿಟ್ಟು ಮೀಡ್ಯಾಗಳಿದ್ರೆ ಇದ್ರಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಏನಾರ ನೀವು ಮನೆಗಳೇ ಕೊಟ್ಟರೆ ನಿಮ್ಗೆ ಆಚಾರ ಬಿಡಿಸ್ತೀವಿ ಅಂತೇಳಿ ಆ ಮಟ್ಟಕ್ಕೆ ನಾವು ಇವ್ರಿಗೆ ಎಲ್ಲೂ ಮನೆಯೇ ಸಿಗಬಾರ್ದು ಹೋದ್ರೆ ಉಳ್ಕೊಳ್ಳೋಕೆ ಆ ಮಟ್ಟದೆಲ್ಲ ಆ್ಯಂಟಿ ಒಳಗಡೆ ಕೆಲಸ ಆಗಿತ್ತು ಮನೇ ಕೊಡಲಿಲ್ಲ ಅಂದ್ರೆ ಎಲ್ಲರೂ ದೂರದಲ್ಲಿ ಹೋಗ್ಬೇಕು ಗ್ಯಾಂಗ್ ಕಟ್ಟೋಕ್ಕಾಗೋದಿಲ್ಲ ಹಂಗೂ ಅಲ್ಲಿ ಇಲ್ಲಿ ಏನೋ ಮಾಡಿ ಪಾಪ ಅಮಾಯಕ ಇರ್ತಾರಲ್ಲ ಜನ ಅವ್ರು ಗೊತ್ತಿರೋದಿಲ್ಲ ಅವ್ರು ರೌಡಿ ಗಿಡಿ ಅನ್ಬಿಟ್ಟು ಅವ್ರು ಕೇಳೇ ಇರಲ್ಲ ಅವ್ರಿಗೆ ಯಾವತ್ತೂ ಅಂಥವ್ರ ಹತ್ರ ಎಲ್ಲೋ ಹೋಗ್ಬಿಟ್ಟು ಏಜೆಂಟ್ಗಳಿಗೆ ಇಟ್ಕೊಬಿಟ್ಟು ಗೊತ್ತಿಲ್ಲದಂಗೆ ಮನೆಗಳು ಮಾಡ್ಕೊಬಿಟ್ರು ಅವ್ರಿಗೇನೂ ಗೊತ್ತಾಗ್ತಿರ್ಲಿಲ್ಲ ಪಾಪ ಏನು ರೀ ಇಷ್ಟೆಲ್ಲ ಬರ್ತಾವೆ ಪೇಪರು ಟಿ ವಿಲೆಲ್ಲ ಬರ್ತವೆ ನೀವು ನೋಡಲ್ಲ ಅಂದರೆ ಅವ್ರು ಸಂಬಂಧ ಇಲ್ಲ ಅವ್ರು ಯಾಕೆ ನೋಡಕ್ಕೆ ಹೋಗ್ತಾರ ಅದು ಅದೇ ಅವ್ರಿಗೆ ಅದೆಲ್ಲ ಒಂಥರ ನೆಗ್ಲೆಕ್ಟೆಡ್ ಪೇಪ್ ನೋಡಲ್ಲ ಜನ ಕೆಲಸ ಜನ ಅವ್ರು ಅವರಾಯ್ತು ಅವ್ರ ಕೆಲಸ ಹೌದೌದು ಯಾವತ್ತೂ ಆಧಾರ್ ಕಾರ್ಡು ಆ ಏನು ಇರಲಿಲ್ಲ ಏನು ಡಾಕ್ಯುಮೆಂಟೇಷನ್ ಏನು ಯಾವುದೇ ಯಾವುದೇ ಥರ ಯಾರು ಒಳ್ಳೆಯವ್ರು ಇದ್ದಾರೆ ಹಿಂಗೆ ಕೊಡಿ ಅಂತೇಳಿ ಬಂದು ಕೊಟ್ಬಿಟ್ರೆ ಅವ್ರು ಯಾವುದೇ ಪೂರ್ವ ಏನು ತಿಳ್ಕೊಳ್ತಿರ್ಲಿಲ್ಲ ಅಂಥ ಕಡೆ ಹೋಗ್ಬಿಟ್ಟು ಇವರೆಲ್ಲ ಮನೆಗಳು ಮಾಡ್ಕೊಬಿಡುವಂಥದ್ದು ಎಲ್ಲ ಮಾಡ್ತಿದ್ರು ಅವಾಗ ನಾವು ಹುಡುಕಿ ಹುಡುಕಿ ಹೋಗಿ ಮನೆಗಳನ್ನೆಲ್ಲ ರೇಡ್ ಮಾಡಿ ಮಾಡಿ ಮಾಡುವಂಥದ್ದು ಮಾಡ್ತಾಯಿದ್ವಿ ಇಷ್ಟು ಗ್ಯಾಂಗ್ಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೋ ಈ ಕೊರಂಗು ಗ್ಯಾಂಗ್ ಏನಿತ್ತಲ್ಲ ನಾನು ಹೇಳಿದೆ ನಿಮಗೆ ತುಂಬ ಸುಮಾರು ಒಂದು ಹದಿನೈದು ಇಪ್ಪತ್ತು ಗ್ಯಾಂಗು ಜೊತೆ ಟ್ಯಾಗ್ ಮಾಡ್ಕೊಬಿಟ್ಟಿದ್ರು ಈಗೇನು ಟ್ಯಾಗ್ ಅಂತೀವಲ್ಲ ನಾವು ಫೇಸ್ಬುಕ್ಲಿ ಆ ಥರ ಟ್ಯಾಗ್ ಆಗಿ ಹೋಗ್ಬಿಟ್ಟಿದ್ರು ಮಚ್ಚ ಮರ್ಡ್ರ್ ಆದಮೇಲೆ ಹೌದಾ ಇವ್ರದ್ದೊಂದು ದೊಡ್ಡದೇ ಒಂದು ಗ್ಯಾಂಗ್ ಆಗ್ಬಿಡ್ತು ಗ್ಯಾಂಗ್ ಆದ ಮಚ್ಚ ಮರ್ಡ್ರ್ ಆದಮೇಲೆ ಮತ್ತೆ ಈ ಕೌಂಟ್ರ್ ಮರ್ಡ್ರ್ಗಳಾಗ್ತದೆ ನೋಡಿ ನಾನು ಹೇಳಿದೆ ನಿಮಗೆ ಅಲ್ಲಿ ಯಾರು ಬಾ ಮಂಡ್ಯ ಕೃಷ್ಣನ್ ಮರ್ಡ್ರಾಯಿತು ಅದಾದಮೇಲೆ ಕೌಂಟ್ರ್ ಮರ್ಡ್ರಾದ ತಕ್ಷಣ ಕೆಲವಷ್ಟು ಗ್ಯಾಂಗ್ಗಳನ್ನೆಲ್ಲ ಹಿಡಿದು ಒಳಗೆ ಬಿಸಾಕ್ಬಿಟ್ಟು ಆದ್ಮೇಲೆ ಸುಮಾರು ಗ್ಯಾಂಗ್ಗಳವ್ರು ಒಳಗೆ ಕೂತ್ಕೊಬಿಟ್ರು ಜೈಲಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಒಳಗಡೆ ಅಂದರೆ ಬ್ಯಾಟಿಂಗ್ ಜಾಸ್ತಿ ಆಗೋಯ್ತು ತುಂಬ ಎಲ್ಲ ಕಡೆನೂ ಜೈಲ್ಗಳಲ್ಲಿ ಏನಾಗೋಗ್ಬಿಡ್ತು ಜೈಲುಗಳಲ್ಲಿ ಇಟ್ಕೊಳ್ಳೋಕೆ ತೊಂದರೆ ಆಗೋಕ್ಕೆ ಆಗ್ಬಿಡ್ತು ಅಂದರೆ ಒಳಗಡೆ ಎರಡು ಗ್ಯಾಂಕ್ ಇದ್ಬಿಟ್ರೆ ಅವ್ರವ್ರಿಗೆ ಗಲಾಟೆಗಳು ಓಕೆ ಅವ್ರವ್ರಿಗೆ ಏನಕ್ಕೆ ಭಾಳ ಊಟದ ಸಮಯದಲ್ಲಿ ದೊಡ್ಡ ದೊಡ್ಡ ವಾರಗಳು ಒಳಗಡೆ ಅಲ್ಲಿ ಕಿಚನ್ಗೆ ಹೋದಾಗ ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಪಾಪ ಜೈಲಿನವರು ಇವನ್ನೆಲ್ಲ ಒಟ್ಟಿಗೆ ಬಿಡುವಂಗಿಲ್ಲ ಅವನ್ನೆಲ್ಲ ಕಾಯ್ಬೇಕು ಇವ್ರಿಗೆ ಹಂಗೆ ಕಾಯ್ದರೆ ಇವ್ರಿಗೆ ಆರೋಗ್ಬಿಡುತ್ತೆ ಊಟ ದೊಡ್ಡ ಸರ್ ಇದು ಈ ಥರ ಆದಾಗ ಒಳಗಡೆ ಗ್ಯಾಂಗು ಕಟ್ಕೊಬಿಟ್ಟು ಒಳಗಡೆ ಗ್ಯಾಂಗು ಫಾರ್ಮೇಷನ್ ಆಗಿಬಿಟ್ರೆ ಈ ಜೈಲು ಮ್ಯಾನೇಜ್ ಮಾಡ್ತಾರಲ್ಲ ಅಡ್ಮಿನಿಸ್ಟ್ರೇಟರ್ಗಳು ದೇ ಆರ್ ಫೇಸಿಂಗ್ ಒಂದು ಇಟ್ ಈಸ್ ಎ ರಿಯಲಿ ಹೆಲ್ ಅದು ಆ್ಯಕ್ಚುಲಿ ಅವ್ರ ಜಾಬು ಅದನ್ನ ಮೇ ಮ್ಯಾನೇಜ್ ಮಾಡಬೇಕು ಅವನ್ನೆಲ್ಲ ಯಾಕಂದರೆ ಇವ್ರ ಪಾತಕಗಳನ್ನ ಅವ್ರ ಮುಂದೆ ತೀರ್ಸ್ಕೋಕೆ ಹೋಗ್ತಾರೆ ಬಟ್ ಬಲಿಯಾಗೋರು ಇವರೇ ಟೆನ್ಷನ್ ಸ್ಟ್ರೆಸ್ ಪ್ರತಿ ದಿವಸ ಎವ್ರಿ ಡೇ ಅವ್ರಿಗೆ ಜೈಲಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏನಾಗ್ತದೋ ಇವತ್ತು ಮಧ್ಯಾಹ್ನ ಏನಾಗ್ತದೆ ಸಾಯಂಕಾಲ ಏನಾಗ್ತದೋ ಹಂಗೆ ದೇ ಆರ್ ದೇ ಆರ್ ಹಂಡ್ರೆಡ್ ಪರ್ಸೆಂಟ್ ಪ್ರೆಷರ್ ವರ್ಕ್ ಅದು ಏನಪ್ಪ ನಾವು ಹೊರಗಡೆಯಿಂದ ನೋಡಿದ್ರೆ ಏನು ಜೈಲಲ್ಲಿ ಕೂತಿರ್ತಾರೆ ದೊಣ್ಣೆ ಹಿಡ್ಕೊಂಬಿಟ್ಟು ಆಯ್ ಹೋಗೋ ಹಿಂಗೆ ಅಂದ್ಬಿಟ್ಟೆಲ್ಲ ಒಳಗೋಗಿ ಸೇರ್ಕೊಬಿಡ್ತಾರೆ ಊಟ ಮಾಡ್ಕೊಂಡು ಪಾಚ್ಕೊಬಿಡ್ತಾರೆ ಹಂಗಿಲ್ಲ ಅದು ಬೇರೇನೇ ಲೋಕ ಅದು ಸಿಕ್ಕಾಬಿಟ್ಟೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಒಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ನೊಂದೋಗ್ಬಿಡ್ತಾರೆ ಅವ್ರು ಹೇಳ್ಕೊತಾರಲ್ಲ ಪಾಪ ಭಾಳ ಕಷ್ಟ ಇದೆ ಜೈಲನ್ನ ಮ್ಯಾನೇಜ್ ಮಾಡ್ತಕ್ಕಂಥ ಏನು ಕಾಳಿಂಗ ಸರ್ಪಕೊಳ್ಳೋ ಜೊತೆ ಇವ್ರು ವಾಸ ಮಾಡ್ಬೇಕು ಪ್ರತಿ ದಿವಸ ಅಂದರೆ ಭಾಳ ಕಷ್ಟ ಸರ್ ಒಂದು ದಿವಸ ಎರಡು ದಿವಸ ಕಾಲು ತಪ್ಪಿಸ್ಕೊಂಡು ಓಡಾಡ್ಬೋದು ಪ್ರತಿ ದಿವಸ ಕಚ್ಚು ಪ್ರಯತ್ನ ಯಾವ ಒಳಗಡೆ ಇರ್ತಕ್ಕಂಥ ಇಂಥ ಎಲ್ಲ ಕೆಟ್ಟು ಮನಸ್ಸುಗಳನ್ನ ತಗೊಂಡು ಒಂದು ಕಡೆ ಕೂಡಾಕ್ಬಿಟ್ಟು ನೀವು ಮ್ಯಾನೇಜ್ ಮಾಡಿ ಅನ್ಬಿಟ್ರೆ ನಮಗೆ ಇಷ್ಟು ಇಷ್ಟ ಆಗಲ್ಲ ದೊಡ್ಡ ಜಾಗ ಇದ್ದಾಗಲೇ ನಾವು ಇಷ್ಟು ಸಂಖ್ಯೆಯಲ್ಲಿ ಪೊಲೀಸ್ವ್ರುಗಳೇ ಆಗಲ್ಲ ಇನ್ನು ವಾಲ್ ಒಳಗಡೆ ತುಂಬಿಟ್ಟು ನೀವು ಮ್ಯಾನೇಜ್ ಮಾಡಿ ಅಂತ ಅದು ಬೇರೆ ಥರ ಬಟ್ ಅಲ್ಲಿ ಅಲ್ಲೂ ಬಿಡಲ್ವಲ್ಲ ಅವರು ಮತ್ತು ಅದೊಂದು ಯೂನಿವರ್ಸಿಟಿ ಮತ್ತು ಅಲ್ಲಿಂದನೇ ಶುರು ಮಾಡ್ತಾರೆ ಅಲ್ಲಿಂದನೇ ಕರೆಸ್ತಾರೆ ಅಲ್ಲಿಂದನೇ ಎದುರಿಸ್ತಾರೆ ಅಲ್ಲೇ ಡೀಲ್ಗಳು ಮಾಡ್ತಾರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಇಬ್ಬರು ಇವರು ವಿರುದ್ಧವಾಗಿ ತೊಂದರೆ ಮಾಡ್ತಾರೆ ಜೈಲಲ್ಲಿ ಹಾಂ ಯಾರಿಗಾದ್ರು ಹೇಳ್ಬಿಟ್ಟಂದ್ರೆ ಅವ್ರು ಪ್ರೈವೇಟ್ ರೂಮ್ ಕೊಟ್ಟು ಮಾತಾಡಿಸಿ ಅಂತ ಬಿಟ್ಬಿಡ್ಬೇಕು ಬಿಡಲಿಲ್ಲ ಅಂದರೆ ಆಗಲೇ ಒಂದು ಅರ್ಜಿ ಬರೀತಾರೆ ನಮ್ಮ ಜೀವ ತಿಂತಾರೆ ಊಟ ಸರಿಯಾಗಿ ಆಗ್ತಾಯಿಲ್ಲ ಎಲ್ಲ ಕ ಎಲ್ಲ ಬರೀ ರೋಗದ ಅಕ್ಕಿ ತರ್ತಾ ಇರ್ತಾರೆ ಕೊಳತೋಗಿರು ತರಕಾರಿ ತರ್ತಾರೆ ಅಂತೇಳಿ ಶುರು ಆಗಲೇ ಇವ್ರು ಏನಾದರೂ ಮಾಡೋಕ್ಕೋಯ್ತು ಅಂದರೆ ಇವ್ರ ಮೇಲೆ ವಿರುದ್ಧವಾಗಿ ಮಾಡಿಬಿಡ್ತಾರೆ ಜೈಲು ಅದರ ವಿರುದ್ಧ ಜೈಲಲ್ಲಿ ಅದಕ್ಕೋಸ್ಕರನೇ ಅವರು ಹೆದ್ರಕೊಳ್ಳೋದು ಜೈಲು ಸಿಬ್ಬಂದಿಗಳು ಹಾಗೆ ಇಷ್ಟು ಗ್ಯಾಂಗ್ಗಳನ್ನೆಲ್ಲ ಸುಮಾರು ಸರಿ ಎಲ್ಲ ಹೊಡೆದು ಚೆನ್ನಾಗಿ ಚೆಚ್ಚಿ ಒಳಗಡೆಗೆ ಹಾಕ್ಬಿಟ್ಟು ಆದಮೇಲೆ ಕೊರಂಗು ಏನಾಗ್ತದೆ ಈ ಕೊರಂಗು ಅನಿಲ ಯಾರ ಜೊತೆ ಟ್ಯಾಗ್ ಈಗಾಗಲೇ ನೋಡಿ ಪೂರಿ ಕೊರಂಗು ಮರೆಯಲ್ಲಿ ಜಗ್ಗ ಕೋತಿರಾಮ ಲಿಂಗ ಸುನಿಲ ಗ್ಯಾಂಗ ಪೆದ್ಗುಂಡ ಅಂಡೆ ಕುಮಾರ ಆಮೇಲೆ ಲಚ್ಚಿ ಗ್ಯಾಂಗು ಸೆಕ್ಸಿಗುಂಡ ಗ್ಯಾಂಗು ಈ ಥರ ಇಷ್ಟು ಗ್ಯಾಂಗ್ಗಳ ಮೇಲೆ ನಮ್ಮ ಈ ಕಡೆ ಸೈಡು ಈ ಸಂಜೀವ ಶಿವಕಾಳಿ ಈ ಸೌತಲ್ಲಿ ಇದ್ರಲ್ಲ ಪೂರ್ತಿ ಈ ಭಾಗದ ಎಲ್ಲ ಗುರಾ ಈ ಆಲ್ಮೋಸ್ಟ್ ಆಲ್ ಹಿಂದೂಗಳೆಲ್ಲ ಹಿಂದೂ ರೌಡಿಸಮ್ಗಳೆಲ್ಲ ಇವನ್ ಜೊತೆ ಟ್ಯಾಗ್ ಆಗ್ಬಿಡ್ತಾರೆ ದೊಡ್ಡ ಗ್ಯಾಂಗ್ ಆಗ್ಬಿಡ್ತದೆ ಮಚ್ಚ ಸತ್ತೋ ಆದ್ಮೇಲೆ ಮರಡರ್ ಆದ್ಮೇಲೆ ಬುದ್ಧಿವಂತನ ಸರ್ ಈಗ ಒಂದು ಒಂದು ಗ್ಯಾಂಗ್ ಕಟ್ಟಿ ಅದನ್ನ ನಡೆಸ್ಬೇಕಾದ್ರೆ ನಿಮಗೆ ದೈಹಿಕ ಶಕ್ತಿಯಿಂದ ಬುದ್ಧಿಶಕ್ತಿನ ಬೇಕಾಗುತ್ತಲ್ವಾ ಒಂದೇನಾಗುತ್ತೆ ಅಂತಂದ್ರೆ ಬುದ್ಧಿಶಕ್ತಿಗಿಂತ ಖತರ್ನಾಕ್ ಬುದ್ಧಿ ಬೇಕು ಇದಕ್ಕೆ ಆಮೇಲೆ ಮೊಂಡು ಧೈರ್ಯ ಬೇಕು ಇವು ನಾಳೆ ಬೆಳಗ್ಗೆ ನಾನು ಸೂರಿ ನೋಡ್ತೀನಿ ಏನು ಗ್ಯಾರಂಟಿ ಇರಲ್ತು ಇಲ್ಲ ನಾಳೆ ಬೆಳಗ್ಗೆ ಬಾರ ನೀನು ನೋಡ್ತೀನಿ ಏನು ಅಂತ ಗ್ಯಾರಂಟಿ ಕೊಡುವಂಥದ್ದು ಇರುವುದಿಲ್ಲ ಅವರು ಕರೆಕ್ಟ್ ಹಾಂ ನಾಳೆ ಬಂದು ಸಾಲ ಇಸ್ಕೊಂಡು ಅಂದರೆ ಯಾರು ಆಗಲ್ಲ ಅದು ನಾಳೆ ಇರ್ತಾನೆ ಇರಲ್ಲ ಹೋಗ್ನಿಗೆ ಅನ್ನುವಂಥದ್ದು ಅವ್ರ ಜೀವನ ನಾಳೆ ಅನ್ನುವಂಥ ಪದನೇ ಇರಲ್ಲ ಅವ್ರ ಹತ್ರ ಎಲ್ಲಿರುತ್ತೆ ಈಗಲ ಪೊಲೀಸರು ನಾವು ಕಾಯ್ತಾ ಇರ್ತೀವಿ ಹೊಡಿಕೆ ಇಲ್ಲ ಬೆ ಅದರ್ ಸೈಡ್ ಪಾರ್ಟಿಗಳು ಕಾಯ್ತಾ ಇರ್ತಾರೆ ಹೊಡೀದಕ್ಕೆ ಈಗ ಯಾರು ಕ ಯಾರ್ದಾದ್ರೂ ಬಿಳ್ಬೋದು ಇವರು ನಾಳೆ ಅನ್ನುವಂಥದ್ದು ಇವ್ರಿಗೆ ಏನು ಇಲ್ಲವೇ ಇಲ್ಲ ಎದ್ದು ಏ ಇದೀಪಾ ಅಂದರೆ ಅಲ್ಲಿಗೆ ಕೈ ಕೈಯಲ್ಲಿ ಹಿಂಗೆ ಇಸ್ಕೊಂಡ್ರೆ ಓ ಬ ಅನ್ನೋ ಥರದಲ್ಲಿ ಇವರು ಆ ಮಟ್ಟಕ್ಕಿದ್ದವ್ರು ಇವರು ಅದಾದಮೇಲೆ ಇವ್ನು ಬೆಳೆದಂಥ ರೀತಿ ನಾವು ಈಗಾಗಲೇ ಮಾತಾಡ್ಕೊಂಡು ಬಂದಿದ್ವಿ ಆ ಮನುಷ್ಯಂದು ಅಲ್ಲಿ ಆ ಒಂದು ಒಂದು ಎಲೆಕ್ಷನ್ ಒಳಗಡೆ ಅವ್ನು ಹೋಗಿ ಅಲ್ಲಿ ಬಾಂಬ್ ಬಾಂಬ್ ತಗೊಂಡು ಬಂದು ಬಾಂಬೆಲ್ಲ ಹಾಕಿ ಆಮೇಲೆ ಇವ್ರಿಗೆ ಭಾಳ ಸ್ಟಾಂಚ್ ಫಾಲೆ ಅವರು ಜಡರಹಳ್ಳಿ ಕೃಷ್ಣ ಗ್ಯಾಂಗ್ ಇತ್ತು ಗೊತ್ತಲ್ಲ ಆ ಗ್ಯಾಂಗಂತೂ ಅವ್ನಿಗೆ ಅಪೋಸಿಟ್ ಗ್ಯಾಂಗು ಯಾವುದು ಕೊರಂಗುಗೆ ಜರಳ್ಳಿ ಕೃಷ್ಣ ಹೌದೌದು ಜಡರಹಳ್ಳಿ ಕೃಷ್ಣ ಯಾವತ್ತೂ ಇವರು ಒಂದು ಸ್ವಲ್ಪ ಇವರೆಲ್ಲ ಒಟ್ಕಿರ್ತಾರೆ ಬರ್ತಾ 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 ಇವರಿಬ್ಬರು ಭಾಳ ಡಿವೈಡ್ ಆಗಿಬಿಡ್ತಾರೆ ಟೋಟಲ್ ಗ್ಯಾಂಗೇನೆ ಅವನೇ ಆದಂಥ ಸಪ್ರೇಟ್ ಗ್ಯಾಂಗ್ ಇರ್ತದೆ ಯಾರು ಬೇರೆ 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 ಗ್ಯಾಂಗ್ಗಳಲ್ಲಿ ಅವ್ರದೇ ಮೆಂಬರ್ಸ್ಗಳೇ ಸಪ್ರೇಟ್ ಇದ್ದು ಬಿಡ್ತಾರೆ ಆಗ ಅದೂ ಆಮೇಲೆ ಬಲಾಢ್ಯ ಅವನು ನೀವು ಕಮ್ಮಿ ಏನಿರಲಿಲ್ಲ ಅಲ್ಲಿ ಕೃಷ್ಣ ಅವನೊಂದು ಬಲಾಡಿಯ ಗ್ಯಾಂಗ್ ಇತ್ತು ಭಾಳ ದಿವಸದಿಂದ ನಡ್ಕೊಂಬಂದಿತ್ತು ನಿರಂತರವಾಗಿ ಅದ್ರ ಮಧ್ಯೆ ಎಲ್ಲ ಇವನು ಇಷ್ಟೆಲ್ಲ ಹುಡುಗ ಹುಡುಗನ ಕಟ್ಕೊಂಡು ಮಾಡಬೇಕು ಮತ್ತು ಅದಕ್ಕೆ ದುಡ್ಡು ಸಂಪಾದನೆ ಮಾಡಬೇಕಲ್ಲ ಈಗ ನಿಮ್ಮ ಹತ್ರ ಬರ್ಬೇಕು ಬರಬೇಕು ನೀವು ಮಾಡ್ತೀರಿ ಗ್ಯಾಂಗ್ನಲ್ಲಿ ಅಂದರೆ ದುಡ್ಡು ಬರಬೇಕಲ್ಲ ದುಡ್ಡು ಬರಬೇಕು ಅಂತಂದರೆ ಎಲ್ಲ ಈ ಥರದ್ದೆಲ್ಲ ಅನಾ ಅನಾಹುತಗಳಿರುವಂಥ ಜಾಗಗಳೆಲ್ಲೆಲ್ಲೆಲ್ಲಿದ್ದವು ಸುಳೆಗಾರಿಕೆ ಕ್ಲಬ್ಬು ವಿಡಿಯೋ ಆ ಇಸ್ಪೀಟು ಏನೇನು ಏನೇನೆಲ್ಲ ನಡೀತದ ದೋದಂದ ಅಲ್ಲೆಲ್ಲ ಇವನು ಸಹಚಾರಗಳನ್ನ ಬಿಡಬೇಕಲ್ಲ ಕಲೆಕ್ಷನ್ ಮಾಡಬೇಕಲ್ಲ ಇಲ್ಲಾಂದ್ರೆ ಇವನ ಹತ್ರ ಒಬ್ರು ಹೋಗಲ್ರು ಒಂದು ಯಾವನು ಹೋಗಲ್ಲ ತಲೆಗೆ ಒಂದು ಸ್ನಾನ ಮಾಡ್ಬಿಟ್ಟು ಎಣ್ಣೆ ಕೊಟ್ಟಿಲ್ಲ ಅಂದ್ರೆ ಒಬ್ನು ಹೋಗಲ್ಲ ರೋಡಿ ಜೈಲಲ್ಲಿ ಆ ತರ ಜೈಲಲ್ಲಿ ಆಮೇಲೆ ಜೈಲ್ ಜೈಲಲ್ಲಿ ಒಳಗಡೆ ಹೋದಾದ್ಮೇಲೆ ಅವ್ರನ್ನೆಲ್ಲ ಮೇಂಟೈನ್ ಮಾಡ್ತಾರೆ ಇವರು ಅವ್ರಿಗೆಲ್ಲ ಸೋಪು ಪೇಸ್ಟು ಅವ್ರಿಗೆ ಆಮೇಲೆ ಚಪ್ಲಿಗಳು ಬೇಕಾದರೆ ಆಮೇಲೆ ಟೀ ಶರ್ಟ್ಗಳು ಆಮೇಲೆ ನಿಕ್ಕರ್ಗಳು ಇವೆಲ್ಲ ಇವರೇ ಕೊಡಿಸ್ಕೊಡ್ತಾರೆ ಪೂರ್ತಿ ಒಳಗೋದಾದ್ಮೇಲೆ ಏನು ಅವ್ರು ಸಿಂಡಿಕೇಟಲ್ಲಿ ಇರ್ತಾರಲ್ಲ ಅವರಿಗೆಲ್ಲ ಇವರೇ ಕೊಡಿಸ್ಕೊಡ್ತಾರೆ ಪೂರ್ತಿ ಅದರಿಂದ ನೋಡಿ ಎಲ್ಲ ಮಾಡಬೇಕು ಅಂತಂದರೆ ಬರಲೇಬೇಕಲ್ಲ ದುಡ್ಡು ಬೇಕೇ ಬೇಕಲ್ಲ ಅವರಿಗೆಲ್ಲ ಇಲ್ಲಾಂದ್ರೆ ಆಗೋದೇ ಇಲ್ವಲ್ಲ ಆ ಕಾರಣಕ್ಕೋಸ್ಕರನೇ ಅದ್ರ ಮಧ್ಯ ಹಿಂಗೆ ಬದುಕಬೇಕಲ್ಲ ಜೀವನ ಮಾಡಬೇಕಲ್ಲ ಹಾಗೆ ಈ ಒಂದು ಮನುಷ್ಯ ಈ ಥರ ನಾನು ರೂಢಿಸಮ್ ಮಾಡಲೇಬೇಕು ಇದೊಂಥರ ಚೆನ್ನಾಗಿದೆ ಇದು ಒಂಥರ ಏ ಒಳ್ಳೆ ಜಾಬ್ ಕಣೆ ಇದು ಇದೊಂಥರ ಥ್ರಿಲ್ಲು ಲೈಫ್ನಲ್ಲಿ ಇದು ಅಂತ ಅನ್ನುವಂಥ ಪರಿಸ್ಥಿತಿ ಒಳಗಡೆ ನನ್ನ ಲೆಕ್ಕದಲ್ಲಿ ರೌಡಿಸಮ್ ಬೆಳೆಸ್ಕೊಂಡೋದಂಥ ಏಕೈಕ ವ್ಯಕ್ತಿ ನಾವು ನೋಡಿರೋದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಐ ಥಿಂಕ್ ಈಸ್ ಕೊರಂಗು ಅಂತ ಹ್ಞೂ ಆಮೇಲೆ ಅವನು ಅವನು ನನ್ನ ಪ್ರಕಾರ ಸರ್ ಅವನು ಲಾಸ್ಟಿಗೆ ಇತ್ತೀಚೆಗೆ ಒಂದು ಎರಡು ಮೂರು ವರ್ಷಗಳಿಂದ ಅವನು ಆಂಧ್ರ ಪ್ರದೇಶ ಎಲ್ಲೋ ಚಿತ್ತೂರ್ಲೆ ಅಲ್ಲೊಂದು ಕಡೆ ತೀರ್ಕೊಂಡ ಅವನು ಅವನ ಮೇಲೆ ಅಟ್ಯಾಕ್ ಆಗಿ ಅವನು ಅಂದರೆ ತುಂಬಾ ಅನ್ಸುತ್ತಲ್ಲ ಹಲವಾರು ಕಡೆ ಇದೆ ಈಗಾಗಲೇ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ ಈಗ ಹಲವಾರು ಕಡೆ ಹೆಂಗ್ ತಪ್ಪಿಸ್ಕೊಂಡ ಏನು ಅಂತ ನಾವು ಈಗ ಒಂದ್ ಬಂದು ಡಿಜಿಟಲ್ ವೈಸ್ ಹೇಳ್ಕೊಂಡು ಬರ್ತೀನಿ ಹೆಂಗ್ ಯಾರು ಅಟ್ಯಾಕ್ ಮಾಡಿದ್ರು ಏನು ಕಾರಣಕ್ಕೆ ಅಟ್ಯಾಕ್ ಮಾಡಿದ್ರು ಈ ಮನುಷ್ಯನ ಯಾಕೆ ಅಲ್ಲಿಗೆ ಹೋಗಿ ಇವ್ನು ಯಾಕೆ ಅಟ್ಯಾಕ್ ಮಾಡಿದ ಅಂತ ಅನ್ಬಿಟ್ಟು ಅಂತ ಇವ್ ಆಮೇಲೆ ಇವ್ರು ನಿರಂತರವಾಗಿ ಜೈಲಲ್ಲೂ ಅಟ್ಯಾಕ್ ಆಗೋರು ಇವರು ಜೈಲಲ್ಲಿ ಈಚೆ ಬಂದರೂ ಅಟ್ಯಾಕ್ ಆಗೋರು ಇವರು ಇವನ್ ಅದನ್ನೆಲ್ಲ ನಾನು ಹೇಳ್ತೀನಿ ಎಲ್ಲೆಲ್ಲಿ ಏನೇನೆಲ್ಲ ಘಟನೆಗಳೆಲ್ಲ ನಡ್ಕೊಂಡು ಬಂದು ಎಷ್ಟೆಲ್ಲ ಇವನ ಹೋದಾಗ ಯಾವಾಗೆಲ್ಲ ನ್ಯಾರೋಗೆ ತಪ್ಪಿಸ್ಕೊಂಡು ಬಂದ್ರು ಅಂತ ಅಂದ್ಬಿಟ್ಟು ಅಂತ ಯಾಕೆಂದ್ರೆ ಇದು ಪ್ರೀ ನಾವು ಇದು ಇದು ಮಾತಾಡಲಿಲ್ಲ ಅಂದರೆ ಬೆಂಗಳೂರು ಸಿಟಿ ಮೇಲೆ ಇನ್ನೇನು ಈ ತ್ರೌಡಿಸಾ ಮಾಡೋಕ್ಕೆ ಅನ್ಕೊಂಬಿಡ್ತಾರೆ ಅದರಿಂದ ಇಷ್ಟೊಂದು ಗ್ಯಾಂಗ್ಗಳು ನಲವತ್ತು ನಲವತ್ತೈದು ಗ್ಯಾಂಗ್ಗಳು ನಿರಂತರವಾಗಿ ಕೆಲಸ ಮಾಡ್ತಾ ಅದ್ರ ಮಧ್ಯೆ ಊರು ಎಲ್ಲ ಕೆ ಇದ್ರು ಅಂತ ಅನ್ನುವಂಥದ್ದು ವೀವರ್ಸ್ ನಾವು ನೋಡ್ತಾ ಇರೋರು ಬೇಕಾಗ್ತದೆ ಇದೇನು ಅದು ತಿಳ್ಕೊಂಡು ಇದನ್ನೆಲ್ಲನೂ ಏನು ಯು ಪಿ ಎಸ್ ಸಿ ಪರೀಕ್ಷೆಗೆ ಏನು ಅವಶ್ಯಕತೆ ಏನಿಲ್ಲ ದಿಸ್ ಈಸ್ ಓನ್ಲಿ ಫಾರ್ ಯುವರ್ ಇನ್ಫಾರ್ಮೇಶನ್ ಈ ಗ್ಯಾಂಗ್ ಇಂಥ ಗ್ಯಾಂಗ್ಗಳ ಜೊತೆ ಬಂದು ಸೇರ್ಕೊಬಿಟ್ಟು ಪಾಪದ ನರಕದ ಕೂಪಕ್ಕೆ ಹೋಗ್ಬಿಟ್ಟು ಜೀವನ ಹಾಳು ಮಾಡ್ಕೊಬಿಡಿ ಅನ್ನುವಂಥದ್ದು ಅಷ್ಟೇ ಇದೆಲ್ಲ ಒಂಥರ ನರಕ ಕೂಪ ನರಕ ಕೂಪ ನರಕ ನರಕಗುಪ್ಪ ಸರ್ ನಾವು ನೆಕ್ಸ್ಟ್ ಎಪಿಸೋಡ್ ಹೋಗಿ ನಮ್ಮ ಮುಂಚೆ ಸರ್ ಒಂದು ಫ್ಯಾಮಿಲಿ ಏನಾದರೂ ಇತ್ತ ಸರ್ ಇವನೇನೋ ಮದುವೆ ಆಗಿದ್ದಾಗ ಕೊರಂಗುದೇನೋ ಸರ್ ಕತೆ ಹೌದು ಇದು ಮದುವೆ ಆಗಿತ್ತು ಫ್ಯಾಮಿಲಿ ಇತ್ತು ಅವ್ರ ಬ್ರದರ್ ಏನು ಈಗ ನಮ್ಮ ಎಮ್ ಎಲ್ ಎ ಆಗಿದಾರಲ್ಲ ಜ್ಞಾನಭಾರತಿಯ ಅವರು ಯಾವತ್ತೂ ನಾವು ಅವ್ರ ಜೊತೆಯಲ್ಲಿದ್ದಂಥದ್ದು ನಾವು ಒಟ್ಟಿಗೆ ಒಟ್ಟಿಗಿದ್ದಾಗ ನಾವೇನು ರೇಡ್ ಮಾಡಿರಲಿಲ್ಲ ಒಟ್ಟಿಗೆ ಯಾವಾಗೂ ಇದ್ದಂಗೂ ಇರಲಿಲ್ಲ ಈಗ ಬಹಳ ಮೊದಲು ಹಿಂದೆ ಈ ಟೆಂಡರ್ಗಳು ನಾನು ನಿಮ್ಗೊಂದ್ಸಾರಿ ಮಾತಾಡಿದೆ ಆ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಿದ್ದ ಈ ಟೆಂಡರ್ಗಳಿಗೆ ಎದರ್ಸಿ ಗಿದ್ರಿಸಿ ನಾವೊಂದ್ಸಾರಿ ರೇಡ್ ಮಾಡ್ದೋ ಅಂತೆಲ್ಲ ಹೇಳಿದ್ವಲ್ಲ ಟೆಂಡರ್ ವಿಚಾರದಲ್ಲಿ ಅಷ್ಟು ಮ ಯಾಕೆ ಇದ್ದದ್ದು ನಾವು ಮಾತಾಡಬೇಕು ಈ ಯಾವುದು ಅವ್ರ ಅಣ್ಣ ಅಲ್ಲ ಮತ್ತಿನ ಕೆಲವಷ್ಟು ಜನ ಎಲ್ಲ ಹಂಗೆಲ್ಲ ಇರೋಲ್ಲ ಅದರಿಂದ ಲಾಭ ತಗೊಂಡಿರ್ಬೋದೇ ಹೊರ್ತು ಬಟ್ ಜೀವನ ಮಾತ್ರ ಬೇರೆ ಬೇರೆ ಮಾಡ್ತಾ ಇರ್ತಾರೆ ಸಂಪೂರ್ಣವಾಗಿ ಆಮೇಲೆ ಯಾರು ನೀನು ಹಿಂಗೆ ಹೋಗೋ ನೀನು ಇದೇ ಥರ ರೋಡಿಸಮ್ ಮಾಡ್ಕೊಳ್ಳೋ ನೀನು ಹಿಂಗೆ ಹೋಗಿ ಜೀವನ ಮಾಡ್ಕೊಂಡು ಯಾರೋ ಮುಖ ಅದ ಯಾರೋ ಒಡೆದತ್ತ ಮರ್ಡರ್ ಮಾಡಲಿಕ್ಕೆ ಹೋಗೋ ಯಾವ ಅಣ್ಣನೂ ಹೇಳೋದಿಲ್ಲ ಅದು ಒಂದು ಸಾರಿ ಎರಡು ಸಾರಿ ಸರಿ ಮೂರನೇ ಸಾರಿಗೆ ಹತ್ರಕ್ಕೆ ಸೇರ್ಸಲ್ಲರ ಅರವೇ ಸೊ ಇದೆಲ್ಲ ಜೀವನ ಸರಿ ಇಲ್ಲಪ್ಪ ನಾವು ಬದಲಾವಣೆ ಮಾಡ್ಕೋಬೇಕು ಅಂತ ಯಾರೇ ಅಣ್ಣ ತಮ್ಮಂದಿರು ಹೇಳ್ತಾರೆ ಆಮೇಲೆ ಅವ ದೂರ ಇಟ್ಬಿಟ್ಟಿದ್ದು ಈ ಆಮೇಲೆ ಮನುಷ್ಯ ಭಾಳ ಸಪ್ರೇಟ್ ಗ್ಯಾಂಗಿಗೆ ಸೇರ್ಕೊಬಿಟ್ಟಾದ್ಮೇಲೆ ಎಂದು ನಾವು ಇವ್ರು ಅವ್ರ ಬ್ರದರ್ ಜೊತೆ ಎಲ್ಲೂ ನೋಡ್ದಂಗೂ ಇಲ್ಲ ಏನೂ ಇಲ್ಲ ಮಾತಾಡಿ ಹೇಳ್ಬೋದು ಭಾಳ ಪ್ರೈಮರಿ ಸ್ಟೇಜ್ ಒಳಗಡೆ ಈ ಇವು ಟೆಂಡರ್ ಟೈಮ್ ಒಳಗಡೆ ನಾವೆಲ್ಲ ನೋಡಿದ್ದೀವಿ ಅದನ್ನ ತೊಂಬತ್ತೆರಡು ತೊಂಬತ್ಮೂರು ಟೈಮ್ ಒಳಗಡೆ ತೊಂಬತ್ತ್ನಾಲ್ಕರ ಟೈಮ್ ಒಳಗಡೆ ಅದಾದಮೇಲೆ ನಾವೆಲ್ಲ ಇವ್ರು ಜೊತೆ ಇರ್ತಕ್ಕಂಥದ್ದು ಇವ್ರ ಶೇಡ್ ಅಲ್ಲಿರುವಂಥದ್ದು ಎಲ್ಲವನ್ನು ಕಾಣಿಸ್ತಿಲ್ಲ ಆತರದ್ದು ಸೊ ಇದು ಕೊರಂಗು ಕೃಷ್ಣ ಕೊರಂಗು ಅಲಿಯಾಸ್ ಕೃಷ್ಣನ್ ಬಗ್ಗೆ ಇನ್ನೊಂದು ಎಪಿಸೋಡ್ ನೋಡಿದ್ವಿ ನಾವು ಆತನ ಒಂದು ಬಯೋಗ್ರಫಿಕಲ್ ಏನು ರೆಸುಮೆ ಇದೆ ಅದು ಈಗ ತಾನೇ ಶುರುವಾಗಿದೆ ಬಟ್ ಈ ಎಪಿಸೋಡಲ್ಲಿ ನಾವು ಆ ಟೈಮಲ್ಲಿ ಏನೆಲ್ಲ ನಡೀತಾ ಇತ್ತು ಅನ್ನೋದನ್ನ ಒಂದಷ್ಟು ಪಕ್ಷಿ ನೋಟ ನೋಡುವಂತ ಪ್ರಯತ್ನವನ್ನ ಮಾಡಿದ್ವಿ ಉಮೇಶ್ ಸರ್ ಮೂಲಕ ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕೊರಂಗು ಬೆಳವಣಿಗೆ ಹೇಗಾಗುತ್ತೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಅಂತ ಇವತ್ತಿನ ಎಪಿಸೋಡ್ ಮುಗಿಸ್ತಾರೆ ಮುಗಿಸೋಕೆ ಮುಂಚೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದಕ್ಕಾಗಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ನಮಸ್ಕಾರ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಮಾರ್ಕೆಟಿನ ಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಯು